ರತ್ನಾಕರ ದಹುತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಡ್ಯಂ ವಂದೇ ಭಾರತ ಮಾತರಂ. ಕಡುವೈರಿಗಳಿಗೆ ತೊಡೆತಟ್ಟಿ ನಡುಕ ಹುಟ್ಟಿಸಿದವರು, ರಕ್ತ ದೋಕುಳಿಯನ್ನು ಭಾರತಾಂಬೆಯ ಮೇಲೆ ಸುರಿದು ಗೆದ್ದು ಬಂದವರು, ಸಾವನ್ನು ಕಾಲ ಕಸದಂತೆ ನೋಡಿ ಹೋರಾಡಿದವರು, ಭಾರತಾಂಬೆಯ ರಕ್ಷಣೆಯ ಕಾರ್ಯದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನಮನವನ್ನು ಸಲ್ಲಿಸುತ್ತೇನೆ. ನಾನು ಶ್ರೀಮತಿ ಲೋನಾ ಸೀಮಾನಾಥ್, ಮಂಗಳ ವಿದ್ಯಾಮಂದಿರ, ಯಲಹಂಕ. ಸರ್ವರಿಗೂ ಕಾರ್ಗಿಲ್ ವಿಜಯ ದಿನದ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿನವನ್ನಾಗಿ ಆಚರಿಸುತ್ತೇವೆ. ಕಾರ್ಗಿಲ್ ಯುದ್ಧ ಕೇವಲ ಹೋರಾಟವಲ್ಲ, ಭಾರತೀಯ ಯೋಧರ ಶೌರ್ಯವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸಾಧನೆಯ ದಿನ. ಬದುಕಿ ಬಾಳಬೇಕಿದ್ದ ತರುಣರೆಲ್ಲ ಸ್ವಂತಿಕೆಯನ್ನು ಮರೆತು ಪಾಕಿಸ್ತಾನಿಯರು ದುಸ್ವಪ್ನದಂತೆ ಕಾಡಿದ ದಿನ. ಗುಂಡಿನ ಸುರಿಮಳೆಯ ನಡುವೆಯೂ ಎದೆಯೂಡಿ ಕಾದಾಡಿದ ದಿನ. ಗಡಿಯಲ್ಲಿ ಕದನ ಮಾಡಿ ಸಾಹಸ ಮೆರೆದು ಸ್ವಾರ್ಥವನ್ನು ಮರೆತು ಅರ್ಪಣಾ ಮನೋಭಾವದಿ ಹೋರಾಡಿ ವಿಜಯ ಪತಾಕೆಯನ್ನು ಹಾರಿಸಿದ ದಿನ ಕಾರ್ಗಿಲ್ ವಿಜಯ ದಿನ. 1999 ಫೆಬ್ರವರಿಯಲ್ಲಿ ಭಾರತದ ಅಂದಿನ ಪ್ರಧಾನಿ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿಯವರು ಭಾರತ ಪಾಕಿಸ್ತಾನ ಬಾಯಿ ಬಾಯಿ ಎಂಬ ಕಲ್ಪನೆಯಲ್ಲಿ ಭಾರತದಿಂದ ಲಾಹೋರ್ಗೆ ಐತಿಹಾಸಿಕವಾಗಿ ಬಸ್ ಸಂಪರ್ಕವನ್ನು ಪ್ರಾರಂಭಿಸಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ ಸ್ನೇಹದ ಹಸ್ತವನ್ನು ಚಾಚುವ ಹೃದಯ ವೈಶಾಲ್ಯವನ್ನು ಮೆರೆದಿದ್ದರು. ಆದರೆ ಕಾರ್ಗಿಲ್ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವ ಹುನ್ನಾರ ನಡೆದಿತ್ತು ಪಾಕಿಸ್ತಾನದಲ್ಲಿ. ಕಾರ್ಗಿಲ್ ಯುದ್ಧ ಭೂಮಿಯು ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಪ್ರದೇಶಗಳಲ್ಲಿ ಒಂದು. 1972 ಶಿಮ್ಲಾ ಒಪ್ಪಂದದ ಅನುಸಾರ ಉಭಯ ರಾಷ್ಟ್ರಗಳು ಚಳಿಗಾಲದಲ್ಲಿ ಅಂದರೆ ನವೆಂಬರ್ ತಿಂಗಳಿಂದ ಮೇ ತಿಂಗಳವರೆಗೂ ವಿಪರೀತ ಹಿಮ ಸುರಿಯುವುದರಿಂದ ಸೈನಿಕರ ಪ್ರಾಣಕ್ಕೆ ಅಪಾಯವಾಗಬಾರದೆಂದು ಮಾನವೀಯ ನೆಲೆಗಟ್ಟಿನಲ್ಲಿ ಎರಡು ದೇಶಗಳು ತಮ್ಮ ಸೈನ್ಯವನ್ನು ಹಿಂಪಡೆದಿರಬೇಕಾಗಿತ್ತು. ಚಳಿಗಾಲ ಕಳೆಯುತ್ತಿದ್ದ ಹಾಗೆ ಆ ಪ್ರದೇಶಗಳನ್ನು ವಾಪಸ್ ವಶಕ್ಕೆ ಪಡೆದು ಸೇನೆಯನ್ನು ನಿಲ್ಲಿಸುವುದು ನಿಯಮವಾಗಿತ್ತು. ಈ ಸನ್ನಿವೇಶದ ಲಾಭ ಪಡೆದ ಪಾಕಿಸ್ತಾನ 1999 ಶಿಮ್ಲಾ ಒಪ್ಪಂದವನ್ನು ಮುರಿದು ಏಪ್ರಿಲ್ ಕೊನೆಯಲ್ಲಿ ಕಾರ್ಗಿಲ್ ಡ್ರಾಸ್ ಮತ್ತು ಬಟಾಲಿಕ್ ಭಾಗದ ಬೆಟ್ಟಗಳನ್ನು ಏರತೊಡಗಿತು. ಪಾಕಿಸ್ತಾನ ತಮ್ಮ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ನೆಲೆಗಳಿಗೆ ತನ್ನ ಸೈನ್ಯ ಮತ್ತು ಕಾಶ್ಮೀರಿ ಉಗ್ರರನ್ನು ನುಸುಳಿಸಿತ್ತು. ಕಾಶ್ಮೀರ ಎಂಬ ಸುಂದರ ಭೂಭಾಗಕ್ಕಿನ ತುಡಿತವೇ ಈ ಯುದ್ಧದ ಮೂಲ ಜಾಡಾಗಿತ್ತು. ಕಾಶ್ಮೀರಿ ಉಗ್ರಗಾಮಿಗಳು ಮತ್ತು ಪಾಕ್ ಸೈನಿಕರು ನಮ್ಮ ಹಲವು ಭಾರತೀಯ ನೆಲೆಗಳನ್ನು ಆಕ್ರಮಿಸಿಕೊಂಡರು. ಈ ನೆಲೆಗಳನ್ನು ಮರುವಶಕ್ಕೆ ಪಡೆದುಕೊಳ್ಳಲು ಕಾರ್ಗಿಲ್ ಜಿಲ್ಲೆ ಮತ್ತು ಗಡಿ ಪ್ರದೇಶಗಳಲ್ಲಿ ಮೇ ಮತ್ತು ಜುಲೈ ನಡುವೆ ನಡೆದ ರೋಚಕ ಯುದ್ಧವೇ ಕಾರ್ಗಿಲ್ ಯುದ್ಧ. ಯುದ್ಧದಿಂದ ಭಾರತ ಬಹುಪಾಲು ತನ್ನ ನೆಲೆಗಳನ್ನು ಮರುವಶಪಡಿಸಿಕೊಂಡಿತು. ಸುಮಾರು 527 ಹೆಚ್ಚು ಯೋಧರು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. 1363 ಹೆಚ್ಚು ಯೋಧರು ಗಾಯಗೊಂಡರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಗೋರ್ಖಾ ರೈಫಲ್ನ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ಕ್ಯಾಪ್ಟನ್ ಅನುಜ್ ನಯ್ಯರ್, ಮನೋಜ್ ರಾಜೇಶ್ ಸಿಂಗ್ ಅಧಿಕಾರಿ, ಲೆಫ್ಟಿನೆಂಟ್ ಬಲ್ವಾನ್ ಸಿಂಗ್ ಮುಂತಾದ ಸೇನಾಧಿಕಾರಿಗಳು ಯುದ್ಧದಲ್ಲಿ ಹುತಾತ್ಮರಾದರು. ಕಾರ್ಗಿಲ್ ಯುದ್ಧವೆಂದರೆ ಶೇರ್ಷಾ ಪರಮವೀರ್ ಚಕ್ರ ಸನ್ಮಾನಿತ ವಿಕ್ರಮ್ ಬಾತ್ರರನ್ನು ನೆನೆಯಲೇಬೇಕು. ಪಾಕಿಸ್ತಾನ ಆಕ್ರಮಿಸಿದ್ದ ನೆಲೆಯನ್ನು ಮರುವಶಪಡಿಸಿಕೊಳ್ಳಲು ತನ್ನ 5 ತಂಡದೊಂದಿಗೆ ಹೊರಟ ಶೇರ್ಷಾ ಏಕಾಂಗಿಯಾಗಿ ದಾಳಿ ನಡೆಸಿ 5 ಪಾಕ್ ಸೈನಿಕರನ್ನು ಕೊಂದರು. ಇದರಿಂದ ಸ್ಫೂರ್ತಿಗೊಂಡ ವಿಕ್ರಮ್ ಬಾತ್ರ ತಂಡ ದಾಳಿ ನಡೆಸಿ 0.5140 ತಮ್ಮದಾಗಿಸಿಕೊಂಡರು. ಯಶಸ್ವಿ ಕಾರ್ಯಾಚರಣೆಯ ಧೀರ ವಿಕ್ರಮ್ ಬಾತ್ರ ಎ ದಿಲ್ ಮಾಂಗೆ ಮೋರ್ ಎಂಬ ಘೋಷಣೆಯನ್ನು ಕೂಗಿದರು. ಭಾರತ ತನ್ನ ನೆಲೆಯನ್ನು ವಶಪಡೆದುಕೊಂಡಿತ್ತು. ಆದರೆ ಶೇರ್ಷಾ ಹುತಾತ್ಮರಾದರು. ಜುಲೈ 26, 1999 ಭಾರತ ಮತ್ತು ಪಾಕಿಸ್ತಾನದ ಕಾರ್ಗಿಲ್ ಯುದ್ಧ ಅಂತ್ಯವಾಯಿತು.
ಪಾಕಿಸ್ತಾನ ಆಕ್ರಮಿಸಿಕೊಂಡಿದ್ದ ಎಲ್ಲ ಭಾರತೀಯ ನೆಲೆಗಳನ್ನು ಭಾರತ ಮರುವಶಕ್ಕೆ ಪಡೆದುಕೊಂಡು ವಿಜಯ ಪತಾಕೆಯನ್ನು ಹಾರಿಸಿತು. ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದ ಅಸಂಖ್ಯ ಯೋಧರನ್ನು ನೆನೆಯಲೇಬೇಕು. ಯೋಧರ ಬಲಿದಾನಗಳಿಂದಲೇ ನಾವು ಇಂದು ಸುಖವಾಗಿದ್ದೇವೆ. ಅವರು ನೆತ್ತರು ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿದ ಪರಿಣಾಮ ಇಂದು ನಾವು ಸುರಕ್ಷಿತರಾಗಿದ್ದೇವೆ. ಕಾರ್ಗಿಲ್ ಯುದ್ಧ ಮುಗಿದು ಇಂದು 22 ವರ್ಷಗಳಾಗುತ್ತಿವೆ. ಆ ವೀರ ಸೇನಾನಿಗಳನ್ನು ನೆನೆಯೋಣ. ತಮ್ಮೆಲ್ಲ ಕನಸುಗಳನ್ನು ಭಾರತ ಮಾತೆಗೆ ಮೀಸಲಿಟ್ಟು ಭಾರತಾಂಬೆಯ ಮಡಿಲಲ್ಲಿ ಇರುವ ಕೋಟಿ ಕೋಟಿ ಜನಗಳ ರಕ್ಷಕರಾಗಿ ಶತ್ರುಗಳ ಸಂಚನ್ನು ಸದೆಬಡಿದು ದೇಶಕ್ಕಾಗಿ ಪ್ರಾಣಾರ್ಪಿಸಿದ ಪುತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಮಾತಿಗಿದು ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್.